दक्षिण भारत की पावन भूमि कर्नाटका, जहाँ स्थित श्रवण बेलगोला में विराजमान है भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान है मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगल वाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। फिर भी अंदर आदरू कूड़ा आदरू कूड़ा ಲೋಕೋಪಚಾರದಿಂದ ಏನೋ ಸ್ವಲ್ಪ ಮಣ್ಣು ಹೇಳ್ತಾ ಇದೆಯಂತೆ ಶಿಲ್ಪಿಯವರಿಗೆ. ಹೊರಗಡೆ ಪ್ರಾಂಗಣ ಅಂಗಳದಲ್ಲಿದ್ದು ಅಂಗಳದಲ್ಲಿದ್ದುಕೊಂಡೇ ಹೇಳ್ತಾ ಇದೆ ಅಂತ. ಕಾಯಾತು ಕಾಯ ಅಂದರೆ ಶರೀರ, ಶರೀರ ಅಂತೂ ಶರೀರ, ಕಾಯ ಅದೇ ಇದೆ. ಅದು ಜಡದ ಛಾಯ ಅಂದರೆ ಜಡದ ಒಂದು ನೆರಳಿದೆ ಪುದ್ಗಲದ್ದು, ಆದ್ದರಿಂದ ಮಾಯಾ ಐತದು. ಅದು ಕಾಣ್ತದಂತೆ ಹೀಗೆ ಜಾಯಾಸಿ ಅದು ಹೋಗೋದು ಇದೆ. ಆದರೆ ಅಥವಾ ಅದರದಲ್ಲಿ ಜಾಯಾಸಿ ನೋಡಿದ್ರೆ ಏನೋ ಚೆನ್ನಾಗೂ ಐತೆ ಅನ್ನಿಸ್ತದೆ, ಎಲ್ಲ ಕಂಡು ಬರ್ತದೆ ಅದ್ರಾಗ. ಆದರೆ ಸೋ ಆದರೂ ಕೂಡ ಅದರಿಂದಲೇ ಕೆಲವು ಧರ್ಮ ಕಾರ್ಯಗಳು ಆಗ್ತಾವ ಅಂತ. ಏನು ಈ ಶರೀರದಿಂದಲೇ ದಾನ ಪೂಜೆ ವ್ರತ ಉಪವಾಸ ಸಂಯಮ ಮುನಿ ಧರ್ಮ ಇವೆಲ್ಲ ಪಾಲನೆ ಮಾಡಬಹುದು. ಅದಕ್ಕಾಗಿ ಆದ್ದರಿಂದ ಕಮ್ಮಿ ಕಮ್ಮಿ ಅಂದರೆ ಕಮ್ಮಿ ಆದರೆ ಒಂದು ಕಂಬಳಿಯನ್ನಾದರೂ ಏನು ಒಂದು ಕಂಬಳಿಯನ್ನಾದರೂ ಶರೀರದ ಮೇಲೆ ತಗೊಳ್ರಿ ಅಂತ ಹೇಳಾರ. ಏನು ಹೇಳಾರ? ಯಾವುದ್ರ ಮೇಲೆ? ಶರೀರದ ಮೇಲೆ ತಗೊಳ್ಳಿ. ಆದರೆ ಯಾಕೆ ಅಂತ ಹೇಳಿ ಮತ್ತೆ ಸುಮ್ಮನಾಗಿ ಬಿಡ್ತದ. ಯಾಕೆ ಅನ್ನೋದನ್ನು ಅಷ್ಟು ಹೇಳಿದರು ಮತ್ತೆ ಸುಮ್ಮನಾತ ಅಂತ. ಮಣ್ಣು ಮಾಡಿ ಸುಮ್ಮನಾದರು ಆ ತಕ್ಷಣನ ಮತ್ತೆ ಶಿಲ್ಪಿಗಳು ಕುಚ್ಚುನಾತಿಯ ಶಿಲ್ಪಿಗಳು ಮತ್ತೇನೋ ಹೇಳ್ತಾ ಇದ್ದಾರಂತೆ. ವಾ ಹೇಳಲಿಕ್ಕೆ ಇದ್ದ ಸಿದ್ಧರಾಗಿದ್ದಾರೆ. ಕಂಬಲ್ವಾಲೆ ಹೋತೆ ಔರ್ ಕಾಮಕ್ಕೆ ದಾಸ ಹೋತೆ ಹೇ ಹಮ್ ಬಲವಾಲೆ ಹೇ ರಾಮಕ್ಕೆ ದಾಸ ಹೋತೆ ಹೇ ಔರ್ ರಾಮಕ್ಕೆ ಪಾಸ್ ಸೋತೆ ಹೇ ಕಂಬಲ್ ಕಾ ಸಂಬಲ್ ಅವಶ್ಯಕ ನೈ ಹಮೆ ಸಸ್ತಿ ಸೂತಿ ಚಾದರ ಕಾ ಹೀ ಆಧಾರ ಕರ್ತೆ ಹಮ್ ದೂಸರಿ ಬಾತ್ ಯಾ ಹೈ ಕಿ
ಈಗೇನು ಹೇಳ್ತಾ ಇದೆ ಅಂತ ಅಂದರೆ, ಕಂಬಳಿ ತಗೊಳ್ರಿ ಅಂತ ಅಂತಲ್ಲ. ಮಣ್ಣು ಒಂದು ಶರೀರದ ಮೇಲೆ ಶಿಲ್ಪಿಗಳಿಗೆ, ಆ ಶಿಲ್ಪಿಗಳು ಹೇಳ್ತಾ ಇದ್ದಾರೆ, ಕಮ್ಮಿ ಯಾರ ಬಲ ಇದೆಯ ಶಕ್ತಿ ಇದೆ ಅವರೇ ಕಂಬಳಿ ತಗೊಳ್ತಾರಂತೆ. ಏನು ಕಂಬಲವಾಲೈ ಕಂಬಲವಾಲೆ ಓದ್ತೆ ಅಂದರೆ, ಯಾರಿಗೆ ಶಕ್ತಿ ಕಮ್ಮಿ ಇದೆ ನೋಡ್ರಿ ಅವರೇ ಕಂಬಳಿಯನ್ನು ಹೊದ್ಕೊಂತಾರಂತ. ಕಂಬಲವಾಲೆ ಅಂದರೆ ಕಂಬಳಿಯನ್ನು ತಗೊಂತಾರಂತ, ಕಂಬಳಿಯನ್ನು ಇಟ್ಕೊಂತಾರ, ಹೊದ್ಕೊಂತಾರ, ಹೊದಿತಾರೆ. ಆಮೇಲೆ ಅವ್ರು ಏನಾಗ್ತಾರಂತೆ, ಕಾಮನ ದಾಸರಾಗ್ತಾರಂತೆ, ಕಾಮವಾಸನೆಗಳ ದಾಸ ಆಗ್ತಾನಂತ. ಅವರ ಯಾರು ಕಮ್ಮಿ ಬಲ ಇರ್ತದ ನೋಡ್ರಿ, ಅವರ ಕಂಬಳಿನೂ ತಗೊಂತಾರಂತ. ಮತ್ತು ಕಾಮನ ದಾಸರು ಆಗ್ತಾರಂತ. ಹಂ ಬಲ್ಲವಾಲೆ ಅಂದರೆ ನಾವು ಬಲ್ಲವಾನರಾಗಿದ್ದೀವಿ, ನಾವು ರಾಮನ ದಾಸರಾಗಿದ್ದೀವಿ. ಯಾರ ರಾಮ ಅಂತ ಅಂದರೆ ಆತ್ಮರಾಮ, ಮತ್ತು ನಮ್ಮ ಅರಹಂತರು ಭಗವಂತರ ಸಿದ್ಧ ಭಗವಂತರ ದಾಸರಾಗಿದ್ದೀವಿ. ರಾಮ ಅರಹಂತರು ಆಗಿದ್ದರು, ಸಿದ್ಧರು ಆಗಿದ್ದಾರೆ ಈಗ. ಅವರ ನಾನು ದಾಸನಾಗಿದ್ದೀವಿ, ನಾವು ಕಂಬಲ ನಮಗೇನು ಬೇಕಿಲ್ಲ ಅಂತ ಹೇಳ್ತಾಯಿದ್ರಂತ ಶಿಲ್ಪಿಗಳು. ಕೇಳ್ತಾ ಇದ್ರಲ್ರಿ ಅಜ್ಜ, ಕೇಳ್ತದ ಕೇಳ್ತದ, ಮತ್ತೇನು ಮಾಡ್ಬೇಕೀಗ, ಕೇಳೋದು ಮನೆಗೆ ಹೋಗೋದು, ಯಾವಾಗಾದರೂ ಒಂಚೂರು ಬಂದ್ರೆ ಬರೋದು ಬಿಟ್ಟರೆ ಬಿಡೋದು, ಅದೇನು ನಮಗೇನು ಬರ್ಬೇಕನ್ನೋದೇನಿಲ್ಲ ನೋಡ್ರಿ. ಏನಿಲ್ಲ ನಮ್ಗೆ, ಇದೆಲ್ಲ ಏನು ನಿಯಮ ಇಲ್ಲ. ನಾವು ಮೊದಲೇ ಸೌಡಿಲ್ದಿದ್ದ ಸಾಹುಕಾರರು, ಯಾರೋ ಹೇಳ್ತಿದ್ರು ನಾವು ಸೌಡಿಲ್ದಿದ್ದ ಸಾಹುಕಾರ ಅಂತ. ನಮ್ಗೆ ಯಾರಿಗೂ ಸೌಡಿಲ್ರಿ. ಹಾಂ, ಇನ್ನು ಯಾರು ಹೇಳ್ತಾರ ನಾವು ಹೋಗಲ್ಲ ಅಂದ್ರೆ ಇನ್ನೇನು ಮಾಡೋದು, ಇನ್ನೊಂದು 10-15 ದಿನ ಐತೆ ತೊಗೊಳ್ರಿ, ಹೆಂಗಾರು ಮಾಡಿ ದಾಡ್ಸೇ ಬಿಡ್ತೀವಿ, ಅದೇನು ದೊಡ್ಡದಲ್ಲ. ಹಾಂ, ಇನ್ನೊಂದು 10-15 ದಿನ ಹೆಂಗಾರು ಮಾಡಿ ಏನು ಮಾಡೋದು, ಆಚೆಗೆ ದಾಟಿ ಕಳಿಸ್ಬಿಡ್ತೀವಿ ತೊಗೊಳ್ರಿ. ನಿಮ್ಮನ್ನು ಒಳ್ಳೆ ದಾಡಿಸ್ಬಿಡ್ತೀವಿ, ಆಚೆಗೆ ದಾಟಿಸಿ ಹೋಗ್ರಿ ಮಹಾರಾಜರ, ನಮಗಾತು ನೀವು ಹೋಗ್ರಿ, ನಮ್ದು ಆತು ಸಾಕಾಗೈತಿ. ಹಂಗೇನು ಹೇಳಲ್ಲ, ಒಳಗಿಂದ ಒಳಗೆ ಎಷ್ಟು ದಿನ ಆತು ಮಹಾರಾಜರು ಏನು ಹೋಗಲ್ಲ, ಇಲ್ಲೇ ಇದ್ದಾರೆ ನೋಡ್ರಿ, ಹೇಳೋದು ಅಷ್ಟೇ ಮ್ಯಾಲ ಮ್ಯಾಲಕ್ಕೆಲ್ಲ. ಹಾಂ, ಅದೇನು ನಾನು ಫಸ್ಟೇ ಹೇಳಿದ್ದೀನಿ, ಶುರುವಿನಿಂದಾಗ ಇದು ಪೂರ್ಣ ಆಗಬೇಕಂದ್ರೆ ಯಾವ ದಿನ ನೀವು ಮೋಕ್ಷಕ್ಕೆ ಹೋಗ್ತೀರಾ ಆ ದಿನ ಪೂರ್ಣ ಆಗ್ತದೆ ಅಂತ. ಹಾಂ, ಅದು ಆಗದೆ ಅದು ಮೂಕುಮಾಟಿ ಅಂದರೆ ಅದನ್ನೇ ಮತ್ತೆ ಹೇಳಿದ್ದು, ಮತ್ತೇನು ಅದ್ರಾಗೇನು ಬೇರೆ ಹೇಳಿಲ್ಲ, ಸಂಸಾರದಿಂದ ಮೋಕ್ಷಕ್ಕೆ ಹೋಗೋದ. ಅದಕ್ಕೆ ನಾವು ರಾಮನ ದಾಸರಾಗ್ತೀವಿ, ರಾಮದ ಹತ್ತಿರ ಸಮೀಪದಲ್ಲಿ ಮನ್ಕೊತೀವಿ. ಯಾರನ್ನ ರಾಮನ ಸಮೀಪದಲ್ಲಿ, ರಾಮನ ಅವರ ಸಮೀಪದಲ್ಲಿ ನಾವು ಮನ್ಕೊಳ್ತೀವಿ, ಮಲಗ್ತೀವಿ. ಸೋತೆ ಕಂಬಲ್ ಸಂಬಲ್ನ ಅವಶ್ಯಕನೇ, ಕಂಬಳಿಯನ್ನು ಸಂಭಾಳಿಸೋದು ಏನಂತೀರಿ ನೀವು, ಎಲ್ಲ ಅದನ್ನು ರಕ್ಷಣೆ ಮಾಡೋದು, ಇಟ್ಕೊಳ್ಳೋದು, ಅದನ್ನೆಲ್ಲ ಸಂಗ್ರಹಿಸಿಟ್ಕೊಂಡು ಅದನ್ನೆಲ್ಲ ನೋಡ್ಕೊಳ್ಳೋದು ನಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ರು. ನೈಯ ಸುಲಭ, ಅದು ಕಂಬಳ ಭಾಳ ಬೆಲೆ ಬಾರವಂತಾವತ್ತವಂತೆ ಅಂದರೆ ಕಮ್ಮಿ ಬೆಲೆ ಬಾಳ ಅಂಥದ್ದು ಅಂದರೆ ಸೂತಿ ಅಂದರೆ ಇದರದು ಏನಂತಾರೆ ಕಾಟನ್ನು ಬಟ್ಟೆದು ನುಗುಲಿಂದು ನೂಲಿನ ಚಾದರ ಅಂದರೆ ಅದೇ ಬೆರೆಸಿಟ್ಟು ಚಾದರ ಅಂದರೆ ಅದೇ ಒಂದೇನು ಇದೆಯಲ್ಲ ಅದೇ ಸಾಕು. ಚಾದರ್ಕಾಹಿ ನಾವು ಆಧಾರ ಅಂದರೆ ಅದನ್ನೇ ಆಧಾರ ಮಾಡುತ್ತೇವೆ. ಇನ್ನೊಂದು ಮಾತು ಹೇಳಬೇಕಂತೆ, ಏನು ಹೇಳಬೇಕಂತ, ಇನ್ನೊಂದು ಮಾತು ಹೀಗಿದೆಯಂತೆ,
ಗರಮ ಚರ್ಮವಾಲೇಹಿ ಶೀತ ಧರ್ಮಸೆ ಭಯಭೀತ ಹೋತೆ ಹೇ ಔರ್ ನಿತ್ ಕರ್ಮಸೆ ವಿಪರೀತ ಹೋತೆ ಹೇ ಮೇರಿ ಪ್ರಕೃತಿ ಶೀತ ಹೈ ಔರ್ ಋತು ಕಿ ಪ್ರಕೃತಿ ಬಿ ಶೀತ ಜೀಲ್ ಶೀತ ಜೀಲ್ ಹೈ ದೋನೋ ಮೇ ಸಾಮ್ಯ ಹೈ ತಭೀ ತೋ ಅಬಾಧಿತ ಚಲ್ 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 ರಹೀ ಹೈ ಅಪ್ನಿ ಮೀತ ಲೀಲಾ ಹೈ ಅಂದರೆ ಗರಮ ಯಾರು ಬಿಸಿಯಾದ ತ್ವಚ ಇರ್ತದೆ ನೋಡ್ರಿ, ಉಷ್ಣ ಸ್ವಭಾವದವ್ರು ಇರ್ತಾರೆ ನೋಡ್ರಿ, ಹೊರಗೆ ಒಳಗೆ ಎಲ್ಲ ಬೆಂಕಿ ಉರಿತಾನೆ ಇರ್ತದೆ, ಮ್ಯಾಲಕ್ಕೆ ತೋರ್ಸಕ್ಕೆ ಮಾತ್ರ ಆ ಡ್ರಾಮಾ ಹೆಂಗೆ ಅಂದ್ರೆ ಬಗಲ ಭಕ್ತಿ ತೋರಿಸಿ ಬಿಟ್ಬಿಡೋದು, ಮ್ಯಾಲಕ್ಕೆ ನೋಡಿದ್ರೆ ಓ ಭಾಳ ಒಳಗೆ ಹೊರಗೆ ಎಲ್ಲ ಜ್ವಾಲಾಮುಖಿ ಇದ್ದದ ಏನ ಜ್ವಾಲಾಮುಖಿ ಇದ್ದದ ಮ್ಯಾಲಕ್ಕೆ ತೋರ್ಸೋಕ್ಕಷ್ಟೇ ಮಾತ್ರ ಭಾಳ ನೋಡಿದ್ರೆ ಹಾಂ. ಆದ್ರೆ ಅಂಥವರು ಗರಮ ಚರ್ಮ ಅಲ್ಲ, ಶೀತ ಧರ್ಮ ಅಂದ್ರೆ ಈ ಚಳಿಯಿಂದ ತಂಪಿನಿಂದ ಭಯಭೀತರಾತಾರಂತ. ಏನಾತಾರಂತ? ಹಾಂ, ಶೀತ ಧರ್ಮಸ್ಸೆ ಭಯಭೀತ ಹೋತೆ, ಆ ತಂಪಿನಿಂದ ಭಯಭೀತರಾಗ್ತಾರಂತೆ. ನಿತ್ ಕರ್ಮ ಅಂತಂದರೆ ದಾನ ಪೂಜಾ ವೃತ ನಿಯಮ ಎಲ್ಲದರಿಂದ ದೂರ. ಏನ ಹೊಟ್ಟೆ ತುಂಬೋದು ಪೆಟ್ಟಿಗೆ ತುಂಬೋದು ಕೇಳ್ರಿ, ಅದೇನು ಬಿಡೋಂಗಿಲ್ಲ, ಅದೆಲ್ಲ ಬರಾಬರ ಆಗಬೇಕು. ಏನಾಗಬೇಕು? ಹಾಂ, ಅದು ಅಷ್ಟೆಲ್ಲ ಆಗಲೇಬೇಕು. ಆದರೆ ವಿಪರೀತ ಹೋತೆ ಅಂದರೆ ನಿತ್ ಕರ್ಮಸೆ ಅಂದರೆ ಎಲ್ಲ ಕಾರ್ಯಗಳನ್ನು ಮಾಡೋದ್ರಲ್ಲಿ ಬಿಟ್ಟು ಬಿಡ್ತಾರಂತ. ಎಷ್ಟೋ ಜನ ಈ ಕಡೆ ನಿಮ್ಮ ಕಡೆಯೇ ಇಲ್ಲ ಬಿಡ್ರಿ, ಅಭಿಷೇಕ ಪೂಜೆ ಗೀಜೆ ಮಾಡೋದು ಏನು ಕೆಲಸ ನಿಮ್ಮದೇನಿಲ್ಲ, ಅದೆಲ್ಲ ಯಾರದು? ಅದು ಪಂಡಿತರ ಕೆಲಸ, ಪಂಡಿತರ ಕೆಲಸ. ಜಗತ್ತಾಗ ಎಷ್ಟು ಪಾಪ ಹಬ್ಬೇವು ನೋಡ್ರಿ. ಮತ್ತು ಅಂದರೂ ಇದು ನಮ್ಮ ಅಪ್ಪನಟ್ಟ ಆಲದ ಗಿಡ ಅನ್ನೋದು ಜೋತು ಬಿಡೋದ. ಈಗ ಯಾರು ಉತ್ತರದವ್ರು ಬಂದಾರ ಶ್ರಾವಕರು, ಈ ಕಡೆ ದರ್ಶನಕ್ಕೆಲ್ಲ ಹೋಗ್ಯಾರ, ಅವ್ರು ಯಾರ ಕಡೆ ಹೇಳ್ತಾ ಇದ್ದಾರೆ, ಎಲ್ಲಿ ಮಂದಿರದಾಗ ಹೋದ್ರೆ ಅಭಿಷೇಕ ಮಾಡೋಕ್ಕೆ ಬಿಡಲ್ಲ, ನೀವು ಮಾಡೋಂಗಿಲ್ಲ, ಶ್ರಾವಕರು ಮಾಡೋಂಗಿಲ್ಲ ನೋಡ್ರಿ. ತಮ್ಮ ಕರ್ತವ್ಯನ ಬಿಟ್ಟರು ಮಾಡೋಂಗಿಲ್ಲ. ಆದರೆ ಶ್ರಾವಕರ ಆರು ಅವಶ್ಯಕತೆಯಲ್ಲಿ ಮೊದಲೇ ದೇವ ಪೂಜಾ ಗುರು ಉಪಾಸ್ತಿ ಸ್ವಾಧ್ಯಾಸ ಮೊದಲನೇ ಅವಶ್ಯಕತೆ ಅದರಾಗೆಲ್ಲರ ದೇವ ಪೂಜಾ ಅದೇ ಮಾಡೋಂಗಿಲ್ಲ. ಒಬ್ಬರಿಬ್ರು ಯಾರು ಮಾಡ್ತಾರಂದ್ರೆ ಅವರು ಯಾವುದೋ ಬೇರೆ ಪಂಥ ತಂದಾರಂತೆ, ಪರಂಪರ ತಂದಾರಂತೆ, ನಮ್ಮ ಅಪ್ಪನಟ್ಟ ಆಲದ ಮರ ಕಿತ್ತಿಯಲ್ಲಿ ಹೊತ್ಕೊಂಡು ಹೋಗಿಬಿಡ್ತಾರಂತ, ಅದು ಒಂದು ಚಿಂತೆ ಹತ್ಬಿಟ್ಟೈತೆ. ಈ ಏನು ಜಗತ್ತಿನ ವಿಚಿತ್ರತೆ ನೋಡ್ರಿ. ಒಬ್ಬರಿಬ್ರು ಯಾರಾದರೂ ಯಾರ್ದಿಂದ ಧರ್ಮದಿಂದ ಸಾಧುಗಳ ಪ್ರೇರಣೆಯಿಂದ ಶುರು ಮಾಡಿದ್ರೆ ಅದನ್ನೇನಂತೆ, ಅದೇನೋ ಬೇರೆ ಹೊಸದು ಅಂತ. ಇದು ನಮ್ದು ಹಂಗೆ ಕುಂದು ಕುಂದು ಆಚಾರ್ಯ ಹೇಳೋದು ಅದು ಹೇಳೋದಲ್ಲ. ಇವ್ರಿಗೆ ಬೇಕಾದಷ್ಟೇ ಅಂಡರ್ಲೈನ್ ಮಾಡೋದು, ಉಳಿದದ್ದು ಅಂಡರ್ಗೊಂಡು ಅದ್ರಾಗ ಹೇಳ್ತಾರೆ. ಕುಂದು ಕುಂದು ಆಚಾರ್ಯ ಭಗವಂತರು ಹೇಳಿದ್ರೆ ದಾನ ಪೂಜೆ ಇನ್ನೊಬ್ಬರ ಕೈಯಿಂದ ಮಾಡಿಸೋದಲ್ಲ ಅಂತ, ಸ್ವತಃ ತಮ್ಮ ಕೈಯಿಂದ ಮಾಡ್ಬೇಕು. ಯಾರ ಕಡೆ? ತಮ್ಮ ತಮ್ಮ ಕೈಯಲ್ಲಿ ತಾವು ಮಾಡ್ಬೇಕು. ಪಂಡಿತರು ಮಾಡಿದ್ರೆ ಅವ್ರಿಗೆ ಆತ್ರಿ. ಒಂದು ಕೆಲಸ ಮಾಡ್ರಿ, ಪಂಡಿತರು ಊಟ ಮಾಡ್ತಾರ, ನೀವು ಊಟ ಮಾಡಬೇಡ್ರಿ. ಎಲ್ಲ ಸುಮ್ಮನೆ ಅವ್ರು ಊಟ ಮಾಡಲಿ, ನೀವು ಸುಮ್ಮನೆ ಉಪವಾಸ ಕುಂಡ್ರಿ. ಯಾಕೆಂದ್ರೆ ಅವ್ರು ಮಾಡ್ರಲ್ಲ, ಅವ್ರಿಗೆ ಆತಲ್ಲ, ನಿಮಗೂ ಬಂತಲ್ಲ. ಇದು ತಮ್ಮ ಕರ್ತವ್ಯ ಐತೆ ರೀ, ನಮ್ಮ ಧರ್ಮ ಐತೆ. ಅವ್ರು ಮಾಡಿದ್ರೆ ಅವ್ರಿಗೆ ಪುಣ್ಯ ಆಯ್ತು, ನಿಮಗೆ ಸಿಗ್ತಾನ? ಇಲ್ಲ, ನಮಗೂ ಸಿಗ್ತತೆ. ದಾನ ಪೂಜೆಯನ್ನು ಯಾವಾಗಲೂ ಬೇರೆಯವ್ರ ಕೈಯಿಂದ ಮಾಡಿಸಂಗೆ ಇಲ್ಲಂತ. ತಮ್ಮ ತಮ್ಗೆ ತಾವು ಮಾಡ್ಕೊಳ್ಳೋದು. ಹಾಂ, ಅದಕ್ಕೆ ಅದರಿಂದ ದೂರ ಓಡೋಗ್ತಾರಂತ. ಋತುದೀವಿ ಎರಡು ಒಂದೇ ಸ್ವಭಾವದಿದಾವೆ, ಅದಕ್ಕಾಗಿ ನಮ್ಮದು ಋತುದು ಕೂಡ ಮೇರಿ ಪ್ರಕೃತಿ, ನನ್ನದು ಪ್ರಕೃತಿನೂ ಕೂಡ
ನನ್ನ ಪ್ರಕೃತಿನೂ ಶೀತವಾಗಿದೆ, ಪ್ರಕೃತಿದೂ ಶೀತ, ಋತುದೂ ಕೂಡ ಪ್ರಕೃತಿ ಶೀತ. ಇದರಿಂದಾಗಿ ನಮ್ಮಿಬ್ಬರ ಜೀವನ ಸಾಮ್ಯವಾಗಿರುವ ಮತ್ತು ತಮ್ಮ, ಆದ್ದರಿಂದ ಆಬಾಧಿತ ಎಲ್ಲೂ ತೊಂದರೆ ಅಡೆತಡೆ ಇಲ್ಲರಿ, ಎರಡೂ ಅದ. ನಮ್ಮದು ಸ್ವಭಾವ ತಂಪಿದೆ, ಪ್ರಕೃತಿದು ತಂಪಿದೆ, ನಮ್ಗೆ ಯಾಕೆ ಏನು ತೊಂದರೆ? ಆ ಉತ್ತರ ಕಡೆ ಮಾಡೋರು ಕೂಡ, ಪೂಜೆ ಮಾಡೋರು ಕೂಡ ಭಾಳ ಚಳಿ ಆತಂದ್ರೆ ಕೆಲವರು ಹೇಳ್ತಾರೆ, ಚೂಟ್ಗೈ ಮಹಾರಾಜಿ ಅಮಾರ ಪೂಜಾ ಚೂಟ್ಗೈ. ಯಾಕೆ ಅಂತಂದ್ರೆ ಬಸ್ ಅಷ್ಟೇ ಮಾಡೋರು. ನಾನು ನೋಡಿದೆ ಕೆಲವರು ಮಾಡೇ ಮಾಡ್ತಾರೆ. ದಿಲ್ಲಿಲಿ ನಾನಿದ್ದೆ, ಯಮುನಾ ವಿಹಾರ ಮಂದಿರದಾಗ 125-150 ಜನ ಅಭಿಷೇಕ ಮಾಡ್ತಾರೆ ನೋಡಿರಿ, ಬೆಳಗ್ಗೆ ಬಂದು ಮತ್ತು ಪೂಜೆನೂ ಮಾಡ್ತಾರೆ. ಇಷ್ಟು ಚಳಿ ಇರ್ತದ, ಇಷ್ಟು ಚಳಿ, 8-10 ದಿನದಾಗ ಸೂರ್ಯ ನೋಡೋಕೆ ಕಾಣಲ್ಲ. ಮಧ್ಯಾಹ್ನ 2 ಗಂಟೆಗೂ ನೋಡಿದ್ರೆ ಇಷ್ಟು ದೂರದಾಗಿದ್ದರೂ ಏನೂ ಕಾಣಂಗಿಲ್ಲ, ಅಂಥದ್ರಲ್ಲೂ ಬಿಡೋಂಗಿಲ್ಲ. ಮತ್ತು ಮನೆಯಲ್ಲಿ ಸ್ನಾನ ಮಾಡಿ ಬಂದ್ರೂ ಅಲ್ಲಿ ಸ್ನಾನ ಮಾಡಬೇಕು, ಅಲ್ಲೇ ಮಡಿ ಹಾಕ್ಕೊಳ್ಬೇಕು. ಈ ಚಾಪೆ ಮೇಲೂ ಕಾಲಿಟ್ರೆ ನಮಗೆಲ್ಲ ನಡೀತದೆ ಮಹಾರಾಜರೇ. ಚಾಪೆ ಮೇಲೆ ಕಾಲಿಡಲಿ, ಎಲ್ಲಿ ಕಾಲಿಡಲಿ, ಎಲ್ಲ ನಮಗೆ ನಡೀತೈತೆ. ಏನು ನಡೀತೈತೆ ನೋಡ್ರಿ, ನಮಗೆ ನಡೀತಾವೆ. ನಾವು ಏನು ಮಾಡ್ರು ನಡೀತಾವೆ, ಏನು ಮಾಡ್ರು ನಡೀತಾವೆ. ಹಂಗೆ ಅಲ್ಲಿಲ್ಲ, ಅದ್ರ ಮೇಲೆ ಕಾಲಿಟ್ರೆ ಮತ್ತೆ ನೀವು ಸ್ನಾನ ಮಾಡಿ ಮತ್ತೆ ಮಡಿ ಹಾಕ್ಕೊಂಡು ಬರ್ಬೇಕು. ಅಷ್ಟು ಹೊತ್ತಿಗೆ ಬರ್ತಾರೆ ನೋಡ್ರಿ. ಅಂದರೆ ನಮ್ಮ ಭಕ್ತಿ ಭಾವನಾ ಏನಿದಾವಲ್ಲ, ಏನು ಚಳಿ ಇಲ್ಲ ಏನಿಲ್ಲ. ಚಲ್ ರೈ ಅಪ್ನಿ ಮೀತ್ ಲೀಲಾ. ಅಬಾಧಿತ ಅಂದರೆ ಎಲ್ಲೂ ಅಡೆತಡೆಗಳಿಲ್ಲದೆ ನಮ್ಮ ಕಾರ್ಯಗಳೆಲ್ಲ, ಧರ್ಮ ಕಾರ್ಯಗಳು ನಿರಂತರವಾಗಿ ನಡೀತಾ ಇದ್ದಾವೋ ಅಂತ ಹೇಳ್ತಾರೆ. ಸ್ವಭಾವ ಸೇಹಿ ಪ್ರೇಮ ಹೈ ಹಮಾರ. ಅವ್ರ ಸ್ವಭಾವ ಮೇ ಹಿ ಕ್ಷೇಮ ಹೈ ಹಮಾರ. ಪುರುಷ ಪ್ರಕೃತಿ ಸೆ ಯದಿ ದೂರ ಹೋಗ ನಿಶ್ಚಿತ ಹೀ ವಾ, ನಿಶ್ಚಿತ ಹೀ ವಾ ವಿಕೃತಿ ಕಾ ಪೂರ ಹೋಗ. ಪುರುಷ ಕಾ ಪ್ರಕೃತಿ ಮೇ ರಮನಾ ಹೀ ಮೋಕ್ಷ ಹೈ ಔರ್ ಸಾರ ಹೈ. इस कार्यक्रम के पुण्यार्चक थे बाहुबली एंड मुत्तीन होलसेल्स सारीज एंड क्लोथ मर्चेंट्स चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार. दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली. यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी. आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर. इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारजन जिला विजयपुर. कॉन्टैक्ट 9448194473. मुनि श्री पाय सागर जी महाराज की मंगलवाणी को संपूर्ण चारजन जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना.